हे एवरीवन वेलकम बैक टू शिवम ट्यूटोरियल इवतिन वीडियो बिजनेस स्टडी सब्जेक्ट के संबंध पट्टे फस्ट चाप्टरली केळबहुदादंत इंपॉर्टेंट क्वेश्चन्स नोड़ोण यह क्वेश्चन्स निम्हे प्रीवियस एग्जाम्स केळिरुवंतद नानिल्ली कवर माडिदेने अदर जोतेगे केळबहुदादंत क्वेश्चन्स कूड़ा कवर माडिदेने अदु कूड़ा कन्नड मत्ते इंग्लिश मीडियम सो क्वेश्चन्स यावयावुदिरुत्ते अंत नोड़ोण इल्ली निम्हे 1 मत्ते 2 मार्क्स गे आन्सर्स कूड़ा अवेलेबल इरुत्ते सो थेरी अंत बंदा चाप्टर वाइज नोड़ता होती तुम विषय ओदोदी हाँ सो तुम कन्फ्यूशन क्रियेट मे नानी टापिक वाइसली डिवाइड मे ना टापिक वाइसली नोड़ता होती यो क्वेश्चन इंपॉर्टेंट आगते अंत सो इले नानु टापिक अंत नोड़े फस्ट टापिक मीनिंग डेफिनेशन एंड कैरेक्टरिस्टिक्स ऑफ मैनेजमेंट अंत तक निर्वहणे अर्थ व्याख्यान गुणलक्षण नेक्स्ट ऑब्जेक्टिव्स ऑफ मैनेजमेंट अदरली ऑर्गनाइजेशनल सोशियल एंड पर्सनल ऑब्जेक्टिव्स अंत बरुत्ते दैट इज निर्वहणे उद्देश्य सांत्विक सामाजिक मत्तु वैयक्तिक टॉपिक 3 इंपॉर्टेंस ऑफ मैनेजमेंट निर्वहणे प्रामुख्यते नेक्स्ट टॉपिक 4 नेचर ऑफ मैनेजमेंट मैनेजमेंट एज एन आर्ट साइंस एंड प्रोफेशन निर्वहणे स्वरूप अदरली निर्वहणे कले विज्ञान मत्तु वृत्ति आगिदे टॉपिक 5 लेवल्स ऑफ मैनेजमेंट निर्वहणे मट्टगळु नेक्स्ट टॉपिक 6 फंक्शंस ऑफ मैनेजमेंट दैट इज प्लानिंग ऑर्गनाइजिंग स्टाफिंग डायरेक्टिंग कंट्रोलिंग ಅವುಗಳ ಮೀನಿಂಗ್ ಅನ್ನು ನೋಡ್ತೀವಿ ಇಲ್ಲಿ ನಾವು ನೆಕ್ಸ್ಟ್ ಕನ್ನಡದಲ್ಲಿ ನಿರ್ವಹಣೆಯ ಕಾರ್ಯಗಳು ಯೋಜನೆ ಸಂಘಟನೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶನ ಮತ್ತು ನಿಯಂತ್ರಣ ಇವುಗಳ ಅರ್ಥ ನೆಕ್ಸ್ಟ್ ಟಾಪಿಕ್ 7 ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಮೀನಿಂಗ್ ಫೀಚರ್ಸ್ ಅಂಡ್ ಇಂಪಾರ್ಟೆನ್ಸ್ ಸೋ ಕನ್ನಡದಲ್ಲಿ ಸಮನ್ವಯ ಅರ್ಥ ವೈಶಿಷ್ಟ್ಯಗಳು ಮತ್ತು ಪ್ರಾಮುಖ್ಯತೆಗಳು ಸೋ ಈ ತರ ನಾನು ಟಾಪಿಕ್ ವೈಸ್ಲಿ ಡಿವೈಡ್ ಮಾಡ್ಕೊಂಡಿದ್ದೇನೆ ಈಗ ಒಂದೊಂದು ಟಾಪಿಕ್ ಅಲ್ಲಿ ಯಾವ್ಯಾವ ತರ ಕ್ವೆಶ್ಚನ್ಸ್ ನ ಹಿಂದೆ ಕೇಳಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ ಟಾಪಿಕ್ ಫಸ್ಟ್ ಅಂದ್ರೆ ಮ್ಯಾನೇಜ್ಮೆಂಟ್ ನ ಡೆಫಿನೇಷನ್ ಮೀನಿಂಗ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಸಂಬಂಧಪಟ್ಟ ಹಾಗೆ ಯಾವ್ಯಾವ ತರ ಕ್ವೆಶ್ಚನ್ಸ್ ನ ಹಿಂದೆ ಕೇಳಿದ್ರು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನೋಡಿ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಅಲ್ಲಿ ವಾಟ್ ಇಸ್ ಮ್ಯಾನೇಜ್ಮೆಂಟ್ ಇದನ್ನ ಮಾರ್ಚ್ 2017 ಅಲ್ಲಿ ಕೇಳಿದ್ದಾರೆ ಅಂಡ್ ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಕೇಳ್ತಾನೆ ಇದ್ದಾರೆ ಮ್ಯಾನೇಜ್ಮೆಂಟ್ ನ ಮೀನಿಂಗ್ ಕೇಳ್ತಾರೆ ಇಲ್ಲ ಅಂದ್ರೆ ಡೆಫಿನೇಷನ್ ನ ಕೇಳ್ತಾರೆ 2 ಮಾರ್ಕ್ಸ್ ಗೆ ಓಕೆ ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅಂಡ್ ವಿತ್ ದ ಹೆಲ್ಪ್ ಆಫ್ ಅದರ್ಸ್ ಇನ್ ಆರ್ಡರ್ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್ ಬೇರೆಯವರಿಂದ ವರ್ಕ್ ಅನ್ನು ತಗೊಳ್ಳುವಂತ ಒಂದು ಕಲೆಗೆ ನಾವೇನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಿರ್ವಹಣೆ ಎಂದರೇನು ನಿರ್ವಹಣೆಯು ನಿರ್ದಿಷ್ಟ ಸಾಂತ್ವಿಕ ಗುರಿಯನ್ನು ಅಥವಾ ಉದ್ದೇಶವನ್ನು ಸಾಧಿಸಲು ಇತರರ ಸಹಾಯದಿಂದ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದು ಕಲೆಯಾಗಿದೆ ನೆಕ್ಸ್ಟ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಇದನ್ನ 2018 ಮಾಡರ್ನ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಅದಾದಂತ 2016 ಅಲ್ಲೂ ಕೇಳಿದ್ದಾರೆ ಸಾಕಷ್ಟು ಬಾರಿ ಮಿಡ್ ಟರ್ಮ್ ಗಳಲ್ಲೆಲ್ಲ ಈ ಕ್ವೆಶ್ಚನ್ಸ್ ಅನ್ನು ಕೇಳ್ತಾನೆ ಇದ್ದಾರೆ ಸೊ ಡೆಫಿನೇಷನ್ ಅಂತ ಬಂದಾಗ ವ್ಯಾಖ್ಯಾನಿಸಿ ಅಂತ ಹೇಳಿ ಬಂದಾಗ ನೀವು ಯಾವುದಾದರೂ ಒಂದು ಡೆಫಿನೇಷನ್ ಪಿಕ್ ಮಾಡಬಹುದು ನಿಮ್ಮ ಬುಕ್ ಅಲ್ಲಿ ಇರುವಂತದ್ದು ಅದು ನಿಮಗೆ ಓದಲಿಕ್ಕೆ ಈಜಿ ಆಗಿರಬೇಕು ನೆನಪಿಟ್ಕೊಳ್ಳಿಕ್ಕೆ ಈಜಿ ಆಗಿರಬೇಕು ಅಂತದನ್ನ ನೀವು ಸೆಲೆಕ್ಟ್ ಮಾಡಿ ಸೋ ನಾನು ಇಲ್ಲಿ ಒಂದು ಡೆಫಿನೇಷನ್ ಅನ್ನು ತಗೊಂಡಿದ್ದೇನೆ ನೋಡಬಹುದು ಇಲ್ಲಿ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೇನಿಂಗ್ ಆನ್ ಎನ್ವೈರನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಎ ಗ್ರೂಪ್ ಎಫಿಷಿಯಂಟ್ಲಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯು ವ್ಯಕ್ತಿಗಳು ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಆಯ್ದ ಗುರಿಯನ್ನು ಸಮರ್ಥವಾಗಿ ಸಾಧಿಸುವ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಕ್ರಿಯೆಯಾಗಿದೆ ಡೆಫಿನೇಷನ್ ಅನ್ನು ನೋಡಿಟ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ 1 ಮಾರ್ಕ್ಸ್ ಗೆ ಸಾಕಷ್ಟು ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಇದನ್ನ ನೋಡಿಟ್ಕೊಳ್ಳಿ ವಾಟ್ ಇಸ್ ಎಫಿಷಿಯನ್ಸಿ ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್ ಕನ್ನಡದಲ್ಲಿ ಹೇಳೋದಿದ್ರೆ ದಕ್ಷತೆ ಎಂದರೇನು ದಕ್ಷತೆ ಎಂದರೆ ಕನಿಷ್ಠ ವೆಚ್ಚದಲ್ಲಿ ಕೆಲಸವನ್ನು ಸರಿಯಾಗಿ ಮಾಡುವುದು ಎಂದರ್ಥ ನೆಕ್ಸ್ಟ್ ವಾಟ್ ಇಸ್ ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ಸೋ ಇದನ್ನು ಕೂಡ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಮತ್ತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ ಸೋ 1 ಮಾರ್ಕ್ಸ್ಗೆ ಕೇಳುತ್ತಾರೆ ಇದನ್ನು ಕೂಡ 1 ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಬೇಕಾಗುತ್ತೆ ಸೋ ನೋಡಿ ಆನ್ಸರ್ ಏನಿರುತ್ತೆ ಅಂತ ಹೇಳಿ ಎಫೆಕ್ಟಿವ್ನೆಸ್ ಇಸ್ ಕನ್ಸರ್ನ್ಡ್ ವಿತ್ ಕಂಪ್ಲೀಟಿಂಗ್ ದ ಟಾಸ್ಕ್ ಆನ್ ಟೈಮ್ ಆರ್ ಅಚೀವಿಂಗ್ ದ ಎಂಡ್ ರಿಸಲ್ಟ್ ಟೈಮ್ಲಿ ಕನ್ನಡದಲ್ಲಿ ಹೇಳೋದಿದ್ರೆ ಪರಿಣಾಮಕಾರಿತ್ವವು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಪರಿಣಾಮಕಾರಿತ್ವವು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಅಥವಾ ಅಂತಿಮ ಫಲಿತಾಂಶವನ್ನು ಸಮಯೋಚಿತವಾಗಿ ಸಾಧಿಸುವುದು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೇಮ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಇದನ್ನ 2015 ಅಲ್ಲಿ ಕೇಳಿದ್ರು ಇಲ್ಲೂ ಅಷ್ಟೇ ನೀವು ಯಾವುದಾದರೂ ಒಂದನ್ನು ಆನ್ಸರ್ ಮಾಡಿದ್ರೆ ಸಾಕಾಗುತ್ತೆ 1 ಮಾರ್ಕ್ಸ್ ಗೆ ಕೇಳ್ತಾರೆ ಆನ್ಸರ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಯಾವುದೇ ಒಂದು ಆಯಾಮವನ್ನು ಹೆಸರಿಸಿ ಉತ್ತರ ಕೆಲಸದ ನಿರ್ವಹಣೆ ಜನರ ನಿರ್ವಹಣೆ ಕಾರ್ಯಾಚರಣೆಗಳ ನಿರ್ವಹಣೆ ಸೋ ಇದು ನಿಮಗೆ 2 ಮಾರ್ಕ್ಸ್ ಗೆ ಕೇಳಿರೋ ಕ್ವೆಶ್ಚನ್ ಮಾರ್ಚ್ 2015 ಅಲ್ಲಿ ಕೇಳಿದ್ದಾರೆ ಹಾಗೆ ಸಾಕಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ 8 ಮಾರ್ಕ್ಸ್ ಗೂ ಕವರ್ ಆಗುತ್ತೆ
ಮಿಡ್ ಟರ್ಮ್ ಅಲ್ಲಿ 4 ಮಾರ್ಕ್ಸ್ಗೂ ಕವರ್ ಆಗೋ ಚಾನ್ಸಸ್ ಇರುತ್ತೆ ಸೋ ನಾನು ಇಲ್ಲಿ ಸಾಕಷ್ಟು ಪಾಯಿಂಟ್ ಗಳನ್ನು ಕವರ್ ಮಾಡಿದ್ದೇನೆ ನೀವು ಇದರಲ್ಲಿ ಯಾವುದಾದ್ರೂ ಎರಡನ್ನ ಬರೆದ್ರೆ ಸಾಕಾಗುತ್ತೆ 2 ಮಾರ್ಕ್ಸ್ಗೆ ಅದು ಎಕ್ಸ್ಪ್ರೆಷನ್ಸ್ ಕೊಡಬೇಕಂತ ಇರೋದಿಲ್ಲ ಜಸ್ಟ್ ಪಾಯಿಂಟ್ ಬರ್ದ್ ಬಂದ್ರು ಸಾಕಾಗುತ್ತೆ ನೋಡಿ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಇಸ್ ಎ ಯೂನಿವರ್ಸಲ್ ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ ಮ್ಯಾನೇಜ್ಮೆಂಟ್ ಇಸ್ ಆನ್ ಇಂಟ್ಯಾಂಜಿಬಲ್ ಫೋರ್ಸ್ ಇದು ಇಂಗ್ಲಿಷ್ ಅಲ್ಲಿ ಆಯ್ತು ಕನ್ನಡದಲ್ಲಿ ನೋಡಿ ನಿರ್ವಹಣೆ ಯಾವುದೇ ಎರಡು ವೈಶಿಷ್ಟ್ಯವನ್ನು ತಿಳಿಸಿ ಉತ್ತರ ನಿರ್ವಹಣೆಯು ಗುರಿ ಪ್ರಧಾನ ಕ್ರಿಯೆಯಾಗಿದೆ ನಿರ್ವಹಣೆ ಸಾರ್ವತ್ರಿಕವಾಗಿದೆ ನಿರ್ವಹಣೆಯು ಬಹು ಆಯಾಮವಾಗಿದೆ ನಿರ್ವಹಣೆಯಾಗಿದೆ ನಿರಂತರ ಪ್ರಕ್ರಿಯೆ ನಿರ್ವಹಣೆಯಾಗಿದೆ ಗುಂಪು ಚಟುವಟಿಕೆ ನಿರ್ವಹಣೆ ಒಂದು ಸ್ಪಷ್ಟವಾದ ಶಕ್ತಿಯಾಗಿದೆ ಸೋ ಈ ತರ ಕೆಲವು ಪಾಯಿಂಟ್ ಅಲ್ಲಿ ನೀವು 2 ಮಾರ್ಕ್ಸ್ ಕೇಳಿದ್ರೆ ಯಾವುದಾದ್ರೂ 2 ಪಾಯಿಂಟ್ ನ ಬರೀರಿ ಸಾಕಾಗುತ್ತೆ ನೆಕ್ಸ್ಟ್ ಈ ಒಂದು ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ ಗೆ ಯಾವ ತರ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ ಯೂಶುವಲಿ ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಗೆ ಆನುವಲ್ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಇಲ್ಲ ಆಸ್ ಪರ್ ಬ್ಲೂ ಪ್ರಿಂಟ್ ಬಟ್ ಮಿಡ್ ಟರ್ಮ್ ಅಲ್ಲಿ ನಿಮಗೆ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಮ್ಯಾಕ್ಸಿಮಮ್ ಆಗಿರುತ್ತೆ ಬಿಕಾಸ್ 100 ಮಾರ್ಕ್ಸ್ ಗೆ ಸಿಲೆಬಸ್ ಕಡಿಮೆ ಇರುತ್ತೆ ಸೋ ಯಾವ ತರ ಕ್ವೆಶ್ಚನ್ಸ್ ಅನ್ನು ಕೇಳಬಹುದು ನೋಡ್ಕೊಳ್ಳಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆ ಯಾವುದೇ 4 ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸೋ ಯಾವಾಗ ನಿಮಗೆ 4 ಮಾರ್ಕ್ಸ್ ಗೆ ಕೇಳುತ್ತಾರೆ ಯಾವುದಾದರೂ 4 ಪಾಯಿಂಟ್ ಅನ್ನು ಕವರ್ ಮಾಡಿ ನೀವು ಕವರ್ ಮಾಡಿ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ನ ಕೊಟ್ಟು ಬಂದ್ರು ಸಾಕಾಗುತ್ತೆ ಅಂದ್ರೆ ಒಂದೊಂದು ಪಾಯಿಂಟ್ ಗೆ ನೀವು 4 ರಿಂದ 5 ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಡ್ರೆ ಸಾಕಾಗುತ್ತೆ ಯಾವುದಾದರೂ ನಿಮಗೆ ಈಜಿ ಆಗೋ 4 ಪಾಯಿಂಟ್ ಅನ್ನು ನೀವು ಬರೆದು ಬರಬೇಕಾಗುತ್ತೆ ನಿಮಗೆ ಒಂದೊಮ್ಮೆ ಎಕ್ಸ್ಪ್ಲನೇಷನ್ಸ್ ನೆನಪಾಗಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಎಲ್ಲಾ ಪಾಯಿಂಟ್ ಗಳನ್ನಾದರೂ ಬರೆದು ಬನ್ನಿ ಅಲ್ಲೂ ನಿಮಗೆ ಮಾರ್ಕ್ಸ್ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಮತ್ತೆ ಯಾವುದನ್ನ ಕೇಳಬಹುದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದ್ರೆ ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಆಯಾಮವನ್ನು ವಿವರಿಸಿ ಸೋ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಹಾಗಾಗಿ ಇದನ್ನ ನಾನು 4 ಮಾರ್ಕ್ಸ್ ಗೆ ಕೇಳಬಹುದು ಅಂತ ಕವರ್ ಮಾಡಿದ್ದೇನೆ ನೆಕ್ಸ್ಟ್ 8 ಮಾರ್ಕ್ಸ್ ಗೆ ಕೇಳೋದಿದ್ರೆ 8 ಮಾರ್ಕ್ಸ್ ಗೆ ಪ್ರತಿ ವರ್ಷನೂ ಒಂದೊಂದು ಕ್ವೆಶ್ಚನ್ ಈ ಒಂದು ಚಾಪ್ಟರ್ ಮೇಲೆ ಬರ್ತಾನೆ ಬಂದಿದೆ ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2018 ಅಲ್ಲಿ ಕೇಳಿದ್ದಾರೆ 2017 ಅಲ್ಲಿ ಕೇಳಿದ್ದಾರೆ ಅಷ್ಟೇ ಅಲ್ಲ 2015 ಅಲ್ಲೂ ಇದನ್ನ ಕೇಳಿದ್ರು ಸೊ ಈ ತರ ಸಾಕಷ್ಟು ಕ್ವೆಶ್ಚನ್ ಪೇಪರ್ ಗಳಲ್ಲಿ ಈ ಒಂದು ಕ್ವೆಶ್ಚನ್ ರಿಪೀಟ್ ಆಗ್ತಾನೆ ಇದೆ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿ ನೀವು 8 ಮಾರ್ಕ್ಸ್ ಗೆ ಕೇಳಿದಾಗ 8 ಪಾಯಿಂಟ್ ಅನ್ನು ಕವರ್ ಮಾಡಲೇಬೇಕಾಗಿರುತ್ತೆ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಗುಣಲಕ್ಷಣವನ್ನು ವಿವರಿಸಿ ಅಥವಾ ನಿರ್ವಹಣೆಯ ವೈಶಿಷ್ಟ್ಯಗಳನ್ನು ವಿವರಿಸಿ ನೆಕ್ಸ್ಟ್ ಟಾಪಿಕ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಾಗ ಯಾವ್ಯಾವ ತರ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು ಅಂತ ಹೇಳಿ ನೋಡಿ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಗೆ ನೇಮ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆನ್ಸರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆರ್ ಪರ್ಸನಲ್ ಆಬ್ಜೆಕ್ಟಿವ್ ನೆಕ್ಸ್ಟ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಯಾವುದೇ 2 ಉದ್ದೇಶವನ್ನು ತಿಳಿಸಿ ಉತ್ತರ ಸಾಂತ್ವಿಕ ಉದ್ದೇಶ ಸಾಮಾಜಿಕ ಉದ್ದೇಶ ವೈಯಕ್ತಿಕ ಉದ್ದೇಶ ನೆಕ್ಸ್ಟ್ ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆನ್ಸರ್ ಸರ್ವೈವಲ್ ಪ್ರಾಫಿಟ್ ಅಂಡ್ ಗ್ರೋತ್ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆ ಯಾವುದೇ 2 ಸಾಂತ್ವಿಕ ಉದ್ದೇಶವನ್ನು ತಿಳಿಸಿ ಉತ್ತರ ಬದುಕುಳಿಯುವಿಕೆ ಲಾಭ ಮತ್ತು ಬೆಳವಣಿಗೆ ನೆಕ್ಸ್ಟ್ 8 ಮಾರ್ಕ್ಸ್ ಗೆ ಈ ಒಂದು ಟಾಪಿಕ್ ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ ಅಂತ ಅಂದ್ರೆ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದನ್ನ ಮಾರ್ಚ್ 2015 ಅಲ್ಲಿ ಕೇಳಿದ್ದಾರೆ 2016 ಅಲ್ಲಿ ಕೇಳಿದ್ದಾರೆ 2018 ಅಲ್ಲೂ ಕೇಳಿದ್ದಾರೆ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಸೊ ನೀವು ಫುಲ್ ಕವರ್ ಮಾಡಬೇಕಾಗತ್ತೆ ಇಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಸೋಷಿಯಲ್ ಆಬ್ಜೆಕ್ಟಿವ್ ಪರ್ಸನಲ್ ಆಬ್ಜೆಕ್ಟಿವ್ ಇದರಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ ಗಳು ಬರುತ್ತೆ ಹೌದಾ ಸೊ ಇದನ್ನ 8 ಮಾರ್ಕ್ಸ್ ಗೆ ಅಡ್ಜಸ್ಟ್ ಆಗೋ ಹಾಗೆ ನೀವು ಬರಿಬೇಕಾಗುತ್ತೆ ಸೊ ನೋಡಿಟ್ಕೊಳ್ಳಿ ಇದು ನೆಕ್ಸ್ಟ್ ಟಾಪಿಕ್ ಅಂತ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶ್ಚನ್ಸ್ ಗಳು ಹೇಗೆ ಕೇಳಿದ್ರು ಅಂತ ಹೇಳಿ ಮೊದಲನೇದಾಗಿ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಇದ್ದು ಸ್ಟೇಟ್ ಎನಿ 1 ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು 1 ಮಾರ್ಕ್ಸ್ ಗೆ ಕೇಳುತ್ತಾರೆ ಇಲ್ಲ 2 ಮಾರ್ಕ್ಸ್ ಗೂ ಕೇಳಬಹುದು 2 ಅಥವಾ 1 ಪಾಯಿಂಟ್ ಅನ್ನು ಬರೆದ್ರೆ ಸಾಕಾಗುತ್ತೆ ಆನ್ಸರ್ ನ ನೋಡ್ಕೊಳ್ಳಿ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಮ್ಯಾನೇಜ್ಮೆಂಟ್ ಕ್ರಿಯೇಟ್ಸ್ ಎ ಡೈನಾಮಿಕ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಸೊಸೈಟಿ ಸೊ ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಗುಂಪಿನ ಗುರಿಯನ್ನು ಸಾಧಿಸಲು ನಿರ್ವಹಣೆ ಸಹಾಯ ಮಾಡುತ್ತದೆ ಎರಡನೇದಾಗಿ ನಿರ್ವಹಣೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ನಿರ್ವಹಣೆಯು ಕ್ರಿಯಾತ್ಮಕ ಸಂಸ್ಥೆಯನ್ನು ಸೃಷ್ಟಿಸುತ್ತದೆ ನೆಕ್ಸ್ಟ್ ನಿರ್ವಹಣೆಯು ವೈಯಕ್ತಿಕ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ನಿರ್ವಹಣೆ ಸಾಮಾಜಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಸೊ ಇವಿಷ್ಟು ಪಾಯಿಂಟ್ ಗಳಾಗಿರುತ್ತೆ ಇದರಲ್ಲಿ ಯಾವುದಾದ್ರೂ 2 ಅಥವಾ 1 ಅನ್ನು ನೀವು ಜಸ್ಟ್ ಪಾಯಿಂಟ್ ಬರೆದು ಬಂದ್ರು ಸಾಕಾಗುತ್ತೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಗೆ ಇನ್ನು 4 ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗ ಯಾವ ತರ ಕ್ವೆಶ್ಚನ್ಸ್ ಅನ್ನು ಇಲ್ಲಿ ಕವರ್ ಮಾಡಬಹುದು ನೋಡಿ ಎಕ್ಸ್ಪ್ಲೇನ್ ಎನಿ 4 ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಂಗೆ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ ಗೆ ಆನ್ಯುವಲ್ ಎಕ್ಸಾಮ್ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಇಲ್ಲ ಬಟ್ ಮಿಡ್ ಟರ್ಮ್ ಅಲ್ಲಿ ಚಾನ್ಸಸ್ ಇರುತ್ತೆ ಯಾವುದಾದ್ರೂ 4 ಪಾಯಿಂಟ್ ಅನ್ನು ನೀವು ನೋಡಿಟ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ನೀವು ಬರೆದು ಬಂದರೂ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೇಚರ್ ಆಫ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಥರ ಕ್ವೆಶ್ಚನ್ಸ್ ಅನ್ನು ಹಿಂದೆ ಕೇಳಿದ್ದಾರೆ ನೋಡಿ 1 ಮಾರ್ಕ್ಸ್ಗೆ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಆರ್ ಸೈನ್ಸ್
ಉತ್ತರ ಹೌದು ನಿರ್ವಹಣೆಯು ವಿಜ್ಞಾನ ಮತ್ತು ಕಲೆ ಎರಡರ ಲಕ್ಷಣವನ್ನು ಹೊಂದಿದೆ ಸೊ ಅದರಲ್ಲಿ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟಾಪಿಕ್ ಮೇಲೆ ತುಂಬಾ ಸಲ ಕ್ವೆಶ್ಚನ್ಸ್ ಗಳನ್ನು ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಟಾಪಿಕ್ ಅಂತ ಅಂದ್ರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮೇಲೆ ಬರುವಂತ ಕ್ವೆಶ್ಚನ್ ಏ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶ್ಚನ್ ಸೊ ಅದು ಒಂದು ಡಯಾಗ್ರಾಮ್ ಇರುತ್ತೆ ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಲೋವರ್ ಲೆವೆಲ್ ಅಂತ ಹೇಳಿ ಅಂದ್ರೆ ನಿರ್ವಹಣೆಯ ಮಟ್ಟಗಳು ಅಂತ ಹೇಳ್ತೀವಲ್ಲ ನೀವು ಆ ಡಯಾಗ್ರಾಮ್ ನ ಬಿಡಿಸಬಹುದು ನಿಮಗೆ 5 ಮಾರ್ಕ್ಸ್ ಅಲಾಟ್ ಆಗುತ್ತೆ ಸೊ ಈ ಸಲನು ಪ್ರಾಕ್ಟಿಕಲ್ ಓರಿಯಂಟೆಡ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ ಅದನ್ನ ನೋಡಿಟ್ಕೊಳ್ಳಿ ಆ ಡಯಾಗ್ರಾಮ್ ಅನ್ನು ನೋಡಿಟ್ಕೊಳ್ಳಿ ನೆಕ್ಸ್ಟ್ ಟಾಪಿಕ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇಲ್ಲಿ 8 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ ಯೂಶುವಲಿ ಈ ಒಂದು ಟಾಪಿಕ್ ಮೇಲೆ ಅಂದ್ರೆ ಫಂಕ್ಷನ್ ಗೆ ಸಂಬಂಧಪಟ್ಟಂಗೆ 8 ಮಾರ್ಕ್ಸ್ ಗೆ ಸುಮಾರು ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಒಂದೊಮ್ಮೆ 8 ಮಾರ್ಕ್ಸ್ ಗೆ ಮಿಸ್ ಆದ್ರೆ 4 ಮಾರ್ಕ್ಸ್ ಗೂ ಕೇಳೋ ಚಾನ್ಸಸ್ ಇರುತ್ತೆ ನೋಡಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಕಾರ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೆಕ್ಸ್ಟ್ ಟಾಪಿಕ್ 7 ಗೆ ಬಂದ್ರೆ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೀನಿಂಗ್ ಅನ್ನು ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ನೋಡ್ಕೊಳ್ಳಿ What is coordination? Answer: Coordination is the process by which a manager integrates and units the activity of different departments. ಕನ್ನಡದಲ್ಲಿ ಹೇಳೋದಿದ್ರೆ ಸಮನ್ವಯ ಎಂದರೇನು ನಿರ್ವಾಹಕರು ವಿವಿಧ ಇಲಾಖೆಗಳ ಚಟುವಟಿಕೆಗಳನ್ನು ಸಂಯೋಜಿಸುವ ಮತ್ತು ಘಟಕಗಳ ಸಮನ್ವಯ ಪ್ರಕ್ರಿಯೆ ಇನ್ನು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ 4 ಮಾರ್ಕ್ಸ್ ಅಲ್ಲಿ ಯಾವ ಕ್ವೆಶ್ಚನ್ ಕೇಳಬಹುದು ಅಂತ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಸೊ ಇತರ ನಾನು ಎಲ್ಲ ಟಾಪಿಕ್ ಅನ್ನು ಇಲ್ಲಿ ಕವರ್ ಮಾಡಿದೆ ಬಟ್ ಈ ಒಂದು ಚಾಪ್ಟರ್ ಅಲ್ಲಿ ಓವರ್ ವ್ಯೂ ನೋಡೋದಿದ್ರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳಷ್ಟೇ ನೋಡೋದಿದ್ರೆ ಸೊ ಇಲ್ಲಿದೆ ನೋಡ್ರಿ ಇವುಗಳ ಲಿಸ್ಟ್ ಇಲ್ಲಿ ಕೊಟ್ಟಿರ್ತೇನೆ ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬಹುದು 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂಡ್ 8 ಮಾರ್ಕ್ಸ್ ಅಂತ ಡಿವೈಡ್ ಮಾಡಿದ್ದೇನೆ ಅಂಡ್ ಕನ್ನಡ ಮೀಡಿಯಂ ಅಲ್ಲಿ ಇದೆ ನೋಡ್ರಿ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ